ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಸ್ನೇಹಿತರೆ, ಒಂದು ಕತೆ ಹೇಳ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ನಾನು ಸ್ಟಾಕ್ ಮಾರ್ಕೆಟ್ ಮೇಲೆ ಶನಿವಾರ ಭಾನುವಾರ ವೀಕೆಂಡ್ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೆ. ಎರಡು ದಿನದ ವರ್ಕ್ಶಾಪು. ಕಾಫಿ ಬ್ರೇಕ್ನಲ್ಲಿ ಕೂತ್ಕೊಂಡಿದ್ದೆ, ಒಬ್ಬರು ಬಂದು ಅವರ ಪರಿಚಯ ಹೇಳಿದ್ರು. ಸರ್, ನನ್ನ ಹೆಸರು ಉಮೇಶ್, ನನಗೀಗ 40 ವರ್ಷ, ನನಗಿನ್ನು ಮದುವೆ ಆಗಿಲ್ಲ, ನಾನು ಇಂಜಿನಿಯರಿಂಗ್ ಕಾಲೇಜು ಪ್ರಿನ್ಸಿಪಾಲ್ ಸರ್, ತುಂಬ ಸಂಬಳ ಬರ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಅಂದಾಜು ತಿಂಗಳಿಗೆ 100,000 ಅನಾಯಾಸವಾಗಿ ಉಳಿಸಬಲ್ಲೆ, ದಯವಿಟ್ಟು ಈ ಹಣನ ಎಲ್ಲಿ ಸರಿಯಾಗಿ ಹೂಡಬೇಕು ಅಂತ ಹೇಳ್ಕೊಡಿ ಸರ್ ಅಂತಂದರು. ನಾನು ಹೇಳಿದೆ, ಉಮೇಶ್ ಅವರೇ, ನಮ್ಮ ಕಾರ್ಯಾಗಾರದಲ್ಲಿ ನೀವು ಪಾಲ್ಗೊಂಡಿದ್ದೀರಿ, ದಯವಿಟ್ಟು ಫಂಡಮೆಂಟಲ್ ಅನಾಲಿಸಿಸು, ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ, ಮುಂದಿನ ದಿನದಲ್ಲಿ ನಾನು ಹೇಳಿದಂತೆ ಅನಾಲಿಸಿಸ್ ಮಾಡಿ ನಿಮ್ಮ ದುಡ್ಡನ್ನು ಒಳ್ಳೆ ಕಂಪನಿಗಳಿಗೆ ಹಾಕಿ ಅಂತ ಸಲಹೆ ಕೊಟ್ಟೆ. ಅದಾದ ಮೇಲೆ ಅಂದಾಜು 1 ವರ್ಷದ ಮೇಲೆ ಒಂದಿನ ಒಂದು ಮದುವೆಗೆ ಹೋಗಿದ್ದೆ. ಮದುವೆಯಲ್ಲಿ ತುಂಬ ಜನಗಳಿದ್ದರು. ಒಬ್ಬರು ಬಂದು ನನ್ನನ್ನು ಮಾತಾಡಿಸಿದ್ರು. ಸರ್, ನನ್ನ ಹೆಸರು ಉಮೇಶ್ ಅಂತಂದರು. ತಕ್ಷಣ ನನ್ನ ನೆನಪಾಯಿತು, ಕಾಫಿ ಬ್ರೇಕಲ್ಲಿ ಮಾತಾಡಿದ್ರಲ್ಲ, ಕಾಲೇಜ್ ಪ್ರಿನ್ಸಿಪಾಲ್ ಅಂತ ಹೇಳಿದ್ರಲ್ಲ, ಪರಿಚಯ ಆಯಿತು ಸರ್ ನಿಮ್ಮದು ಅಂತಂದೆ. ಅವ್ರ ಮುಖ ಸ್ವಲ್ಪ ಸಣ್ಣದಿತ್ತು. ಏನಾಯಿತು ಉಮೇಶ್ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಸರ್, ನೀವು ಹೇಳಿದ ಹಾಗೆ ನಾನು ಅನಾಲಿಸಿಸ್ ಮಾಡಿ ಉತ್ತಮವಾದ ಶ್ರೇಷ್ಠವಾದ ಲಾಭಕರವಾದ 3 ಕಂಪನಿಗಳಿಗೆ ನನ್ನ 30 ಲಕ್ಷ ಹಾಕಿದೆ ಸರ್, ಆಮೇಲೆ ಲಾಸಲ್ಲಿದ್ದೇನೆ ಸರ್ ಅಂತದ್ರು. ಯಾವುದು 3 ಕಂಪನಿ ಅಂತ ಕೇಳಿದೆ. ಪರ್ಸನ್ನ ತೆಗೆದುಬಿಟ್ಟು ಕಂಪನಿಗಳ ಹೆಸರನ್ನು ಓದಿದ್ರು. ಆ 3 ಕಂಪನಿ ಯಾವುದು ಅಂತ ಇಲ್ಲಿ ಬರೆದಿದ್ದೇನೆ ನೋಡಿ. ಉದಾಹರಣೆಗೆ, ಇನ್ಫೋಸಿಸಲ್ಲಿ 10 ಲಕ್ಷ ಹಾಕಿದ್ದಾರೆ, TCSಲ್ಲಿ 10 ಲಕ್ಷ ಹಾಕಿದ್ದಾರೆ, ವಿಪ್ರೋದಲ್ಲಿ 10 ಲಕ್ಷ ಹಾಕಿದ್ದಾರೆ. ನನ್ನ ಮುಂದಿನ ಪ್ರಶ್ನೆ ಇಷ್ಟೇ, ಎಲ್ಲ ಇಂಟೆಲಿಜೆಂಟ್ ವ್ಯೂವರ್ಸಿಗೆ, ನಮ್ಮ ಯೂಟ್ಯೂಬ್ನಲ್ಲಿ ನಮ್ಮ ಈ ವಿಡಿಯೋವನ್ನ ನೋಡ್ತಾ ಇರುವ ಎಲ್ಲರಿಗೂ ನನ್ನದೊಂದು ಪ್ರಶ್ನೆ. ಈ 3 ಫೇಮಸ್ ಕಂಪನಿಗಳು, 3 ಹೈಲಿ ಪ್ರಾಫಿಟ್ ಮೇಕಿಂಗ್ ಕಂಪನಿಗಳು, ಉಮೇಶ್ ಅವರು ಹಣವನ್ನು ಹಾಕಿದ್ದಾರೆ, ಏನಾದರೂ ತಪ್ಪನ್ನು ಮಾಡಿದ್ದಾರಾ ಅಥವಾ ಇದು ಸರಿಯೇ? ವಿಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ. ಯಾಕಂತಂದರೆ, ನನಗೆ ನಿಮ್ಮ ಕಮೆಂಟ್ ಬೇಕು, ಉತ್ತರ ಬೇಕು. ನಿಮ್ಮ ಪ್ರಕಾರ ಉಮೇಶ್ ಅವರು ಏನೂ ತಪ್ಪನ್ನು ಮಾಡಿಲ್ಲ, ಮಾಡಿದ್ದಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕರೆಕ್ಟ್ ಅಂತ ಟೈಪ್ ಮಾಡಿ. ಉಮೇಶ್ ಅವರು ತಪ್ಪನ್ನು ಮಾಡಿದ್ದಾರೆ ಅಂತಂದರೆ ಮಿಸ್ಟೇಕ್ ಅಂತ ಟೈಪ್ ಮಾಡಿ. ಅದರ ಮೇಲೆ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂತ ನೀವು ಸ್ವಲ್ಪ ಒಂದೆರಡು ಸೆಂಟೆನ್ಸಲ್ಲಿ ಬರೀರಿ. ಸ್ನೇಹಿತರೆ, ನಿಮ್ಮ ಎಲ್ಲರ ಕಮೆಂಟು ನನಗೆ ಬೇಕು. ಅದಕ್ಕೋಸ್ಕರ ಸಣ್ಣ ವಿಡಿಯೋ ಮಾಡಿದ್ದೇನೆ, ಎಲ್ಲರೂ ಅನಾಯಾಸವಾಗಿ ನೋಡಬಹುದು, ಹಾರಿಸದೆ ನೋಡಬಹುದು. ಎಲ್ಲ ಜನ ಏನು ಮಾಡ್ತಾರೆ, ವಿಡಿಯೋನ ಹಾರಿಸ್ಕೊಂಡು ನೋಡ್ತಾರೆ. ಸ್ನೇಹಿತರೆ, ನಿಮ್ಮ ಉತ್ತರಗಳು ದೊಡ್ಡ ಸಂಖ್ಯೆಯಲ್ಲಿ ಬಂದರೆ ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ, ಈ ಉಮೇಶ್ ಅವರ ಬಗ್ಗೆಯೇ ಮತ್ತೊಂದು ವಿಡಿಯೋ ಮಾಡ್ತೀನಿ. ಸ್ನೇಹಿತರೆ, ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಕಮೆಂಟನ್ನಂತೂ ಕಡ್ಡಾಯವಾಗಿ ಹಾಕಿ. ಅದಾದ ಮೇಲೆ ಈ ವಿಡಿಯೋನ ಆದಷ್ಟು ಜನಗಳಿಗೆ ಶೇರ್ ಮಾಡಿ, ಹೊಸಬರು ಕೂಡ ನೋಡಲಿ, ಅವರು ಕೂಡ ಕರೆಕ್ಟೋ ಮಿಸ್ಟೇಕು ಅಂತ ಹೇಳಲಿ. ಅದಾದ ಮೇಲೆ ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನೆಲ್ ಮೆಂಬರ್ ಅಲ್ಲದೇ ಇದ್ದರೆ ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಚಾನಲ್ಗೆ ಮೆಂಬರ್ ಆಗಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.